ಹದ್ದು ಅಥವಾ ಈಗಲ್, ಇದನ್ನು ಆಕಾಶದ ರಾಜ ಅಂತೇಳಿ ಕರೀತಾರೆ. ಆಕಾಶದಲ್ಲಿ ನಿರಂತರವಾಗಿ ಹಾರಾಡುವ ಈ ಹದ್ದಿನ ಮೇಲೆ ಅನೇಕ ಕಥೆಗಳಿವೆ. ಇವತ್ತು ನಾವು ಹೇಳುವಂತಹ ಕಥೆಯನ್ನು ಕೇಳಿದರೆ ನಿಮಗೆ ಈ ಹದ್ದಿನ ಕುರಿತಾದ ಒಂದು ಅಂತಹ ವಿಷಯ ಗೊತ್ತಾಗುತ್ತದೆ, ಅದನ್ನು ನಿಮಗೆ ನಂಬಲು ಕಷ್ಟವಾಗಬಹುದು. ಈ ವ್ಯಕ್ತಿಗೆ ಸತ್ತಿರುವ ಒಂದು ಹದ್ದಿನ ಬೆನ್ನಿನ ಮೇಲೆ GPS ಟ್ರ್ಯಾಕರ್ ಒಂದು ಕಂಡುಬರುತ್ತದೆ. ಅವನು ಈ GPS ಟ್ರ್ಯಾಕರನ್ನು ತನ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ನೋಡುತ್ತಾನೆ. ಆಗ ಅವನಿಗೆ ಅಲ್ಲಿ ಸಿಕ್ಕಂತಹ ಮಾಹಿತಿಯನ್ನು ನೋಡಿ ತುಂಬ ಆಶ್ಚರ್ಯವಾಗುತ್ತದೆ. ಯಾಕೆಂದರೆ ಆ GPS ಟ್ರ್ಯಾಕರ್ ಬರೋಬ್ಬರಿ 1 ವರ್ಷದಿಂದ ಹದ್ದಿನ ಮೇಲೆ ಇಡಲಾಗಿತ್ತು. ಆ ಟ್ರ್ಯಾಕರ್ನ ಮೇಲೆ ಅದನ್ನು ಹಾಕಿದವನ ಹೆಸರು ಮತ್ತು ವಿಳಾಸವನ್ನು ನಮೂದಿಸಲಾಗಿತ್ತು. ಈ ಟ್ರ್ಯಾಕರ್ ಕಳೆದ 1 ವರ್ಷದಲ್ಲಿ ಈ ಹದ್ದಿನ ಪ್ರತಿಯೊಂದು ಚಲನವಲನಗಳನ್ನು ನೋಟ್ ಮಾಡಿಕೊಂಡಿತ್ತು. ಇದನ್ನು ಕಜಕಿಸ್ತಾನದ ಒಬ್ಬ ವ್ಯಕ್ತಿ ಆ ಹದ್ದಿನ ಮೇಲೆ ಫಿಕ್ಸ್ ಮಾಡಿದ್ದನು. ಆಶ್ಚರ್ಯವಾಗುವಂತಹ ವಿಷಯ ಅಂದರೆ ಈ ಹದ್ದು 1 ವರ್ಷದಲ್ಲಿ ಮಧ್ಯಪೂರ್ವದ ಎಲ್ಲ ದೇಶಗಳನ್ನು ಸುತ್ತಿತ್ತು. ಎಲ್ಲಿಯವರೆಗೆ ಅಂದರೆ ಅದು ಆಫ್ರಿಕಾವರೆಗೂ ತನ್ನ ಪ್ರಯಾಣವನ್ನು ಮಾಡಿತ್ತು. ಅಲ್ಲಿ ಅದು ಸೂಡಾನ್ ಮತ್ತು ಇಥಿಯೋಪಿಯಾಗೂ ಹೋಗಿತ್ತು. ಈ ಯಾತ್ರೆಯಲ್ಲಿ ಹದ್ದು ಅನೇಕ ಬಾರಿ ದೊಡ್ಡ ದೊಡ್ಡ ಪರ್ವತಗಳನ್ನು ಮತ್ತು ದಟ್ಟವಾದ ಕಾಡುಗಳನ್ನು ಕೂಡ ದಾಟಿ ಹೋಗಿತ್ತು. ಆದರೆ ಇಲ್ಲಿ ಯೋಚನೆ ಮಾಡುವಂತಹ ವಿಷಯ ಅಂದರೆ ಈ ಹದ್ದು ಒಮ್ಮೆ ಕೂಡ ಸಮುದ್ರದ ಮೇಲೆ ಹಾರಾಡಲೇ ಇರಲಿಲ್ಲ. ಇದು ಯಾಕಿರಬಹುದು ಎಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಪುರಾಣಗಳ ಪ್ರಕಾರ ಹದ್ದನ್ನು ಪಕ್ಷಿಗಳ ರಾಜ ಗರುಡ ಎಂದು ನಂಬಲಾಗಿದೆ. ಗರುಡ ಮತ್ತು ಸೂರ್ಯನ ಸಾರಥಿಯಾದ ಅರುಣ ಇವರಿಬ್ಬರು ಕಶ್ಯಪ ಮುನಿ ಮತ್ತು ವಿನುತಯರ ಮಕ್ಕಳು. ಇವರ ಮಲತಾಯಿ ಕದ್ರು, ಅವಳು ಸರ್ಪಗಳ ತಾಯಿಯಾಗಿದ್ದಳು. ಕಾರಣಾಂತರಗಳಿಂದಾಗಿ ವಿನುತೆ ಕದ್ರುವಿನ ದಾಸಿಯಾಗುವ ಸಂದರ್ಭ ಬಂದೊದಗುತ್ತದೆ. ಹಾವುಗಳು ಇದರಿಂದಾಗಿ ಗರುಡನ ಬೆನ್ನು ಹತ್ತಿ ಸವಾರಿ ಮಾಡಲಾರಂಭಿಸುತ್ತವೆ. ಇದರಿಂದ ಗರುಡನಿಗೆ ಯಾವಾಗಲೂ ಅವಮಾನವಾಗುತ್ತಿತ್ತು. ತನ್ನ ಮತ್ತು ತನ್ನ ತಾಯಿಯ ದಾಸ್ಯದ ಪರಿಹಾರಕ್ಕಾಗಿ ಸ್ವರ್ಗಲೋಕದಿಂದ ಅಮೃತವನ್ನು ತಂದು ನಾಗಗಳಿಗೆ ನೀಡಬೇಕೆಂದು ತಿಳಿದು ಬಂದಾಗ ಗರುಡನು ಹಿಂದೆ ಮುಂದೆ ಯೋಚಿಸದೆ ಸ್ವರ್ಗಲೋಕಕ್ಕೆ ಹೋಗಿ ಅಮೃತ ರಕ್ಷಕರಾದ ಗಂಧರ್ವರನ್ನು ಕೊಂದು ಘಟಸರ್ಪಗಳನ್ನು ಸಂಹರಿಸಿ ಇಂದ್ರನೊಡಗೆ ಹೋರಾಡಿ ಕೊನೆಗೆ ಅಮೃತವನ್ನು ತಂದು ಸರ್ಪಗಳ ತಾಯಿಯಾದ ಕದ್ರುವಿಗೆ ನೀಡಿ ತನ್ನ ತಾಯಿಯನ್ನು ದಾಸ್ಯದಿಂದ ಮುಕ್ತಗೊಳಿಸುತ್ತಾನೆ. ಇವನ ಪರಾಕ್ರಮಕ್ಕೆ ಮೆಚ್ಚಿದ ಇಂದ್ರನು ಸರ್ಪಗಳು ಗರುಡನಿಗೆ ಆಹಾರವಾಗಿರುವಂತೆ ವರವನ್ನು ನೀಡುತ್ತಾನೆ. ಮಹಾವಿಷ್ಣು ಗರುಡನ ಶಕ್ತಿ ಸಾಮರ್ಥ್ಯವನ್ನು ಮೆಚ್ಚಿ ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ. ಮುಂದೆ ದ್ವಾಪರಯುಗದಲ್ಲಿ ವೃಂದಾವನದ ಸರ್ಪಗಳನ್ನು ಬೇಟೆಯಾಡಿದ್ದಕ್ಕಾಗಿ ಗರುಡನು ಅಲ್ಲಿ ವಾಸಿಸುತ್ತಿದ್ದ ಸೌಭರಿ ಎಂಬ ಯೋಗಿಯಿಂದ ಇನ್ನು ಮುಂದೆ ವೃಂದಾವನಕ್ಕೆ ಪ್ರವೇಶಿಸಿದರೆ ಸಾವನ್ನಪ್ಪುವ ಶಾಪವನ್ನು ಪಡೆಯುತ್ತಾನೆ. ಇದನ್ನೇ ದುರುಪಯೋಗಿಸಿಕೊಂಡ ಕಾಲಿಯ ಎಂಬ ಅತಿ ವಿಷಪೂರಿತ 7 ತಲೆಯ ನಾಗನು ಯಮುನಾ ನದಿಯಲ್ಲಿ ತನ್ನ ಆವಾಸವನ್ನು ಮಾಡಿಕೊಳ್ಳುತ್ತಾನೆ. ಇದರಿಂದಾಗಿ ದಿನೇ ದಿನೇ ಯಮುನಾ ನದಿಯ ನೀರು ಕಲುಷಿತಗೊಂಡು ವಿಷಪೂರಿತವಾಗಿ ಆ ನೀರನ್ನು ಕುಡಿದ ವೃಂದಾವನದ ಜನರು ಜಾನುವಾರುಗಳು ಅಸ್ವಸ್ಥಗೊಂಡು ಸಾವನ್ನಪ್ಪಲು ಆರಂಭವಾಗುತ್ತದೆ. ಇದರಿಂದ ಬೇಸತ್ತ ಜನರು ಆ ಊರನ್ನೇ ತೊರೆಯಲು ನಿರ್ಧರಿಸಿದಾಗ ಶ್ರೀಕೃಷ್ಣನು ಯಮುನೆಗೆ ಇಳಿದು ಆ ಘಟಸರ್ಪದ ತಲೆಯ ಮೇಲೆ ನರ್ತಿಸಿ ಅದರ ಮದವನ್ನು ಇಳಿಸುತ್ತಾನೆ ಮತ್ತು ಅಲ್ಲಿಂದ ಕಾಲಿಯಾನನ್ನು ಹೊರಟು ಹೋಗುವಂತೆ ಸೂಚಿಸುತ್ತಾನೆ. ಆಗ ಕಾಲಿಯಾನಾಗನು, ತನ್ನನ್ನು ಗರುಡ ತಿನ್ನದೆ ಬಿಡುವುದಿಲ್ಲ, ಅವನ ಭಯದಿಂದಾಗಿ ನಾನು 1 ವರ್ಷದವರೆಗೆ ಯಮುನೆಯಲ್ಲಿ ಅಡಗಿಕೊಂಡಿದ್ದೆ, ಅವನಿಂದ ತನ್ನನ್ನು ರಕ್ಷಿಸಬೇಕೆಂದು ಶ್ರೀಕೃಷ್ಣನಲ್ಲಿ ಬೇಡಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು ನದಿಯಲ್ಲಿ ಇನ್ನೆಂದಿಗೂ ಬೇಟೆಯಾಡದಂತೆ ಗರುಡನಿಂದ ವಚನವನ್ನು ತೆಗೆದುಕೊಳ್ಳುತ್ತಾನೆ. ಈ ಕಾರಣದಿಂದಾಗಿ ಹದ್ದುಗಳು ನೀರಿನ ಮೇಲೆ ಹಾರಾಟವನ್ನು ಮಾಡುವುದಿಲ್ಲ ಎಂದು ನಂಬಲಾಗಿದೆ. ಇದಕ್ಕೆ GPS ಟ್ರ್ಯಾಕರ್ ಅನಾವರಣಗೊಳಿಸಿದ ಈ ಮೇಲಿನ ನೈಜ ಘಟನೆಯೇ ಸಾಕ್ಷಿ. ಇದರ ಹೊರತಾಗಿಯೂ ಇಂದು ಹದ್ದು ನೀರಿನಲ್ಲಿ ಮುಳುಗಿ ಮೀನನ್ನು ಸರ್ಪಗಳನ್ನು ಬೇಟೆಯಾಡುವುದನ್ನು ನೀವು ಕೆಲವು ವಿಡಿಯೋಗಳಲ್ಲಿ ನೋಡಿದ್ದರೂ ಕೂಡ ಅದು ಪ್ರಕೃತಿಯ ಆಹಾರ ಸರಪಳಿಯ ಒಂದು ಭಾಗ ಎನ್ನಬಹುದಷ್ಟೇ. ಇನ್ನು ಈ ಉದಾಹರಣೆಯನ್ನು ನಾವು ವಿಜ್ಞಾನದ ತರ್ಕಕ್ಕೆ ತೆಗೆದುಕೊಂಡರೆ ಸಾಮಾನ್ಯವಾಗಿ ದೊಡ್ಡ ಗಾತ್ರದ ಪಕ್ಷಿಗಳು ನೀರಿನ ಮೇಲೆ ಅಥವಾ ಸಮುದ್ರದ ಮೇಲಿನ ಬಿಸಿಗಾಳಿಯ ಒತ್ತಡದಿಂದಾಗಿ ತುಂಬ ಪ್ರಯಾಸಪಟ್ಟು ಹಾರಬೇಕಾಗಿರುವ ಕಾರಣದಿಂದಾಗಿ ಆಲ್ವೇಸ್ ನೀರಿನ ಮೇಲೆ ಪ್ರಯಾಣ ಮಾಡುವುದನ್ನು ಅವಾಯ್ಡ್ ಮಾಡ್ತಾರೆ. ಈ ವಿಷಯ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ಇಂತಹ ಕುತೂಹಲಕಾರಿ ವಿಡಿಯೋದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.